ನಗರದಲ್ಲಿ ಕೊನೆಗೂ ಚಿರತೆ ಸೆರೆ ಸಿಕ್ಕಿದೆ. ಅರವಳಿಕೆ ಮದ್ದು ನೀಡಿ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಚಿರತೆ ಸೆರೆ ಸಿಕ್ಕಿದೆ. ಅರವಳಿಕೆ ಮದ್ದು ನೀಡಿ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ನಿರ್ಮಾಣ ಹಂತದ ಕಟ್ಟಡಕ್ಕೆ ನುಗ್ಗಿತ್ತು ಚಿರತೆ. ವೈದ್ಯರಾದ ರೇವಣ್ಣ ಎಂಬುವವರಿಗೆ ಸೇರಿದಂತಹ ಮನೆ ಇದು. ಮಧ್ಯರಾತ್ರಿ ಏಕಾಏಕಿ ನುಗ್ಗಿದಂತಹ ಚಿರತೆ ಜಾಲಮಂಗಲ ಗ್ರಾಮದ ಮಧ್ಯಭಾಗದಲ್ಲಿದೆ ರೇವಣ್ಣ ಅವರ ಮನೆ. ಸೋ ಕಡೆಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅರವಳಿಕೆ ಮದ್ದು ನೀಡಿ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡಕ್ಕೆ ಚಿರತೆ ನುಗ್ಗಿತ್ತು. ಅನಂತರದಲ್ಲಿ ಆ ಕಟ್ಟಡದ ಒಳಗೆ ಚಿರತೆ ಸಿಲುಕಿಕೊಂಡಿದೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚಿರತೆಗೆ ಅರವಳಿಕೆ ಮದ್ದು ನೀಡಿ ಅನಂತರದಲ್ಲಿ ಅದನ್ನ ಸೆರೆ ಹಿಡಿದಿದ್ದಾರೆ ಅನ್ನುವಂತದ್ದನ್ನ. ಮನೆಗೆ ನುಗ್ಗಿದ್ದ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಅರವಳಿಕೆ ಮದ್ದು ನೀಡಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ನೀವು ಗಮನಿಸಬಹುದು ಚಿರತೆ ಮನೆಗೆ ನುಗ್ಗಿ ಎಷ್ಟೆಲ್ಲ ಒಂದು ಯಾವ ರೀತಿಯಾಗಿ ಮನೆಯಲ್ಲೆಲ್ಲ ಓಡಾಡಿದೆ. ಪಾಪ ಅದು ಕೂಡ ಗಾಬರಿ ಆಗಿದೆ. ಹೊರಗಡೆ ಎಲ್ಲ ಜನ ಸೇರಿದ್ದಾರೆ, ಮನೆ ಒಳಗಡೆ ಚಿರತೆ ಲಾಕ್ ಆಗಿದೆ. ಸೋ ಅದು ಗಾಬರಿಯಾಗಿ ಓಡಾಡಿದೆ. ಕಡೆಗೂ ಅದಕ್ಕೆ ಅರವಳಿಕೆ ಮದ್ದು ನೀಡಿ ಅದನ್ನು ಸೆರೆ ಹಿಡಿದಿದ್ದಾರೆ. ಗಾಬರಿಗೆ ಎಲ್ಲಿ ಹೋಗಬೇಕೇನು ಅಂತ ಗೊತ್ತಾಗಿದೆ. ಮನೆಯಲ್ಲೆಲ್ಲ ಓಡಾಡಿದೆ, ಒದ್ದಾಡಿದೆ. ಆಮೇಲೆ ಮನೆಯಲ್ಲಿ ಅದನ್ನು ಮನೆಗೆ ಅದು ಒಳಗೆ ಹೋಗ್ತಿದ್ದಂಗೆ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ. ಬಹುಶಃ ಆನಂತರದಲ್ಲಿ ಕಿಟಕಿಯಿಂದ ಅದಕ್ಕೆ ಅರವಳಿಕೆ ಮದ್ದನ್ನು ನೀಡಿದ್ದಾರೆ. ಸೆರೆ ಸಿಕ್ಕ ನಂತರವೂ ಕೂಡ ಮತ್ತೆ ಅದಕ್ಕೆ ಅರವಳಿಕೆ ಮದ್ದನ್ನು ನೀಡ್ತಾ ಇರುವಂಥದ್ದನ್ನು ಗಮನಿಸಬಹುದು ವೈದ್ಯರು. ಸೊ ಕಡೆಗೂ ಸೆರೆ ಹಿಡಿದಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯ ಕೈಗೆ ಸಿಕ್ಕು ಬಿದ್ದಿದೆ ಚಿರತೆ. ಸಹಜವಾಗಿ ಸಾಕಷ್ಟು ಒಂದು ಆತಂಕವನ್ನು ಸೃಷ್ಟಿ ಮಾಡಿರುತ್ತೆ. ಎಲ್ಲೋ ಒಂದು ಚಿರತೆ ಗುರುತುಗಳು, ಹೆಜ್ಜೆ ಗುರುತುಗಳು ಕಂಡಂಥ ಸಂದರ್ಭದಲ್ಲಿ ಅಥವಾ ಎಲ್ಲಾದರೂ ಚಿರತೆ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಸಹಜವಾಗಿ ಆತಂಕ ಇರುತ್ತೆ. ಎಲ್ಲಿ ಯಾವ ಕ್ಷಣ ಎಲ್ಲಿ ಪ್ರತ್ಯಕ್ಷವಾಗುತ್ತೋ ಹೇಳಲಿಕ್ಕೆ ಬರುವುದಿಲ್ಲ. ಅದೇ ರೀತಿ ಈಗ ಈ ಮನೆಗೆ ಬಂದು ಸಿಕ್ಕಾಕೊಂಡಿದ್ದಂಥ ಚಿರತೆಯನ್ನು ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಇಲ್ಲಿ ಕೂತ ಕದಿ ಬಲೇನ್ ಬೇಡ ಎಸ್ ಇದ್ದು ಹೋಗ್ರಪ್ಪ ಸ್ವಲ್ಪ ಆಮೇಲೆ ನೋಡಿ ಕೂರ್ತಿದ್ದ.